ನಮಸ್ಕಾರ ವೀಕ್ಷಕರೇ, ಮೀಡಿಯಾ ಹಂಟರ್ಗೆ ಸ್ವಾಗತ. ಈ ಒಂದು ವಿಡಿಯೋಲಿ ಚುನಾವಣಾ ಬಾಂಡ್ ಅಂದ್ರೆ ಏನು, ಯಾರೆಲ್ಲ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ದೇಣಿಗೆಯನ್ನ ನೀಡಿರಬಹುದು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ SBIಗೆ ಸುಪ್ರೀಂ ಕೋರ್ಟ್ ಇಂದು ಚಾಟಿ ಬೀಸಿದೆ, ಯಾಕೆ ತಿಳ್ಕೋಣ ಈ ವಿಡಿಯೋದಲ್ಲಿ. ಮೊದಲು ನಾವು ಚುನಾವಣಾ ಬಾಂಡ್ ಅಂದ್ರೆ ಏನು ಅಂತ ತಿಳ್ಕೋಣ. 2017ರಲ್ಲಿ ನರೇಂದ್ರ ಮೋದಿ ಸರ್ಕಾರ ಎಲೆಕ್ಟ್ರಾಲ್ ಬಾಂಡ್ ಯೋಜನೆನ ಘೋಷಣೆ ಮಾಡುತ್ತೆ. 2018ರಲ್ಲಿ ಕಾನೂನುಬದ್ಧವಾಗೂ ಕೂಡ ಅದನ್ನ ಜಾರಿಗೆ ತರುತ್ತೆ. ಇದರ ಪ್ರಕಾರ SBI ಬ್ಯಾಂಕ್ನ 29 ಬ್ರಾಂಚ್ಗಳಲ್ಲಿ ಎಲೆಕ್ಟ್ರಾಲ್ ಬಾಂಡ್ ಅಂತ ಸಿಗುತ್ತೆ. ಅದು 1,000 ರೂಪಾಯಿಂದ 1 ಕೋಟಿವರೆಗೂ ಇರುತ್ತೆ. ಯಾರು ಬೇಕಾದರೂ ಎಷ್ಟು ಬೇಕಾದರೂ ಅದನ್ನು ಖರೀದಿ ಮಾಡ್ಬೋದು. ಖರೀದಿ ಮಾಡಿಬಿಟ್ಟು ಅದನ್ನು ಅವ್ರಿಗೆ ಇಷ್ಟವಾದ ಪಕ್ಷಗಳಿಗೆ ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು 50 ಕೋಟಿ ಇತ್ತು ಅಂತ ತಿಳ್ಕೊಳ್ಳಿ. ನಾನೇನು ಮಾಡ್ತೀನಿ, ಒಂದು 50 ಕೋಟಿಯಷ್ಟು ಬಾಂಡ್ನ ಪರ್ಚೇಸ್ ಮಾಡ್ಕೋತೀನಿ. ಅದಾದಮೇಲೆ ಕಾಂಗ್ರೆಸ್ಗೂ BJP ನನ್ಗೆ ಯಾರು ಇಷ್ಟ ಆಗಿರುತ್ತೋ ತೊಗೊಂಡೋಗಿ ಅವರಿಗೆ ಕೊಡ್ತೀನಿ. ಅವ್ರೇನು ಮಾಡ್ತಾರೆ, ಅವ್ರಿಗೊಂದು 15 ದಿನ ಟೈಮ್ ಇರುತ್ತೆ, ಅದನ್ನು ಅವ್ರ ಅಕೌಂಟ್ಗೆ ಹಾಕೋತಾರೆ. ಈಗ ನಾನು 50 ಕೋಟಿ ಪರ್ಚೇಸ್ ಮಾಡಿ ತೊಗೊಂಡೋಗಿ ಕೊಟ್ಟರೆ ಅವ್ರ ಅಕೌಂಟ್ಗೆ 50 ಕೋಟಿ ಬಿದ್ದಂಗಾಗತ್ತೆ. ಈ ರೀತಿ ಇದುವರೆಗೂ BJP ಬರೋಬ್ಬರಿ 6,000ಕ್ಕೂ ಹೆಚ್ಚು ದೇಣಿಗೆಯನ್ನು ಪಡ್ಕೊಂಡಿದೆ. ಕಾಂಗ್ರೆಸ್ ಅಷ್ಟೇ 1,000 ಕೋಟಿ, ಇನ್ನಿತರ ಚಿಕ್ಕ ಪುಟ್ಟ ಪಕ್ಷಗಳು ಒಂದಷ್ಟು ಕೋಟಿಗಳನ್ನ ಸಂಗ್ರಹ ಮಾಡ್ಕೊಂಡಿದೆ. ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಏನು ಅಂತಂದರೆ, SBI ಬ್ಯಾಂಕು ಯಾರು ಎಷ್ಟು ಬಾಂಡ್ಗಳನ್ನ ಪರ್ಚೇಸ್ ಮಾಡಿದ್ರು ಅಂತ ಎಲ್ಲೂ ಬಹಿರಂಗ ಪಡಿಸ್ತಾ ಇರಲಿಲ್ಲ. ಹಣ ಪಡ್ಕೊಂಡಂತಹ ರಾಜಕೀಯ ಪಕ್ಷಗಳು ಕೂಡ ಇಂಥವ್ರು ಕೊಟ್ಟರು ಅಂತ ಬಹಿರಂಗ ಪಡಿಸ್ತಾ ಇರಲಿಲ್ಲ. ಇದರಿಂದ ಹಲವರ ಆರೋಪ ಏನಾಗಿತ್ತು ಅಂದರೆ, ಈಗ ಫಾರ್ ಎಕ್ಸಾಂಪಲ್ಲು, ಈಗ ನಾನು ಯಾವುದೋ ಒಂದು ಪಕ್ಷಕ್ಕೆ 1,000 ಕೋಟಿ ಕೊಟ್ಟಿದೆ ಅಂತ ತಿಳ್ಕೊಳ್ಳಿ, ಆ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ತಿಳ್ಕೊಳ್ಳಿ. ಓಕೆ, ಅವರಿಗೆ ಗೊತ್ತಿರುತ್ತೆ ಇವರು 1,000 ಕೋಟಿ ಕೊಟ್ಟಿದ್ರು ಅಂತ. ಅಧಿಕಾರಕ್ಕೆ ಬಂದ ತಕ್ಷಣ ಅವರು ನಮಗೆ ಫೇವರ್ ಆಗಿ ಒಂದಷ್ಟು ಗುತ್ತಿಗೆಗಳನ್ನ ಕೊಡೋದು, ಓಕೆ ಈ ವ್ಯಕ್ತಿ ನಮಗೆ ದುಡ್ಡು ಕೊಟ್ಟಿರಲಿಲ್ಲ, ಇವ್ರ ಹತ್ರ ಅಷ್ಟು ದುಡ್ಡಿತ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ IT ರೈಡ್ ಮಾಡೋದು ಅಥವಾ ಇನ್ನೇನೋ ಟಾರ್ಚರ್ ಕೊಡೋದು, ಈ ರೀತಿ ವ್ಯವಹಾರಗಳು ನಡೆಯುತ್ತಾ ಇದೆ, ನಡೀತಾ ಇದೆ ಇದರಿಂದ ಅಂತ ಹೇಳಿ ಒಂದಷ್ಟು ಜನರ ಆರೋಪಗಳಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗಿತ್ತು. February 15 ಸುಪ್ರೀಂ ಕೋರ್ಟ್ ಈ ಯೋಜನೆಯನ್ನ ಅಸಂವಿಧಾನಿಕ ಅಂತ ಘೋಷಣೆ ಮಾಡಿತು. ಚುನಾವಣಾ ಬಾಂಡ್ಗಳನ್ನ ಗೌಪ್ಯವಾಗಿಡೋದು ಸಂವಿಧಾನದ 19(1) ಮತ್ತು ಮಾಹಿತಿ ಹಕ್ಕು ಉಲ್ಲಂಘನೆಯಾಗಿದೆ ಅಂತ ನ್ಯಾಯಾಲಯ ಹೇಳ್ತು. ಅದ್ರ ಜೊತೆಗೆ ತನ್ನ ತೀರ್ಪಿನಲ್ಲಿ 2019ರಿಂದ ಇಲ್ಲಿವರೆಗೂ ಚುನಾವಣಾ ಬಾಂಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನ ಸಾರ್ವಜನಿಕಗೊಳಿಸಬೇಕು ಅಂತ ಹೇಳಿ SBIಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅಷ್ಟೇ ಅಲ್ಲ, March 6 ಒಳಗೆ ಎಲ್ಲ ವಿವರಗಳನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸುವಂತೆ SBIಗೆ ತಿಳಿಸುತ್ತೆ. ಆದರೆ SBI ಮಾತ್ರ ಇನ್ನಿಲ್ಲದ ನೆಪ ಹೇಳ್ಕೊಂಡು June 30ರವರೆಗೆ ಕಾಲಾವಕಾಶವನ್ನ ಕೇಳುತ್ತೆ. ಆದರೆ ಇಂದು ನಡೆದಂತಹ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ನಾಳೆ ಸಂಜೆ ಒಳಗೆ ಎಲ್ಲ ವಿವರಗಳನ್ನ ಹಂಚಿಕೊಳ್ಳುವಂತೆ ಖಡಕ್ ಆದೇಶವನ್ನ ನೀಡಿದೆ. ಅಷ್ಟೇ ಅಲ್ಲದೆ ಈ ಎಲ್ಲ ವಿವರಗಳನ್ನ March 15 ಸಂಜೆ 5 ಗಂಟೆಯೊಳಗೆ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡುವಂತೆ ಕೂಡ ಚುನಾವಣಾ ಆಯೋಗಕ್ಕೆ ಸೂಚಿಸಲಾಗಿದೆ. ಇದರಿಂದಾಗಿ SBIಗೆ ತೀವ್ರ ಮುಖಭಂಗ ಆಗಿದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಎಲ್ಲವೂ ಕೂಡ ಡಿಜಿಟಲೀಕರಣ ಆಗಿದೆ, ಎಲ್ಲ ಡೀಟೇಲ್ಸು ಇರುತ್ತೆ, ಯಾರ್ಯಾರು ಕೊಟ್ಟರು ಅನ್ನೋದೆಲ್ಲ ದಾಖಲಾಗಿರುತ್ತೆ. ಅದನ್ನು ಕೊಡೋಕ್ಕೆ ಎಷ್ಟೊತ್ತು ಬೇಕು, ಒಂದಿನ ಸಾಕಲ್ವಾ ಅನ್ನೋದು ಸುಪ್ರೀಂ ಕೋರ್ಟ್ದು. ಆದರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಏನು ಅಂತಂದರೆ, SBI ಯಾಕೆ ಇಷ್ಟೊಂದು ಸಮಯ ತಗೊಳ್ತಾ ಇದೆ, 3-4 ತಿಂಗಳು ಏನಕ್ಕೆ ಕೇಳ್ತಾ ಇದೆ? ಹಲವರ ಆರೋಪ ಏನು ಅಂತಂದರೆ, 3-4 ತಿಂಗಳು ತಳ್ಳಿಬಿಟ್ರೆ ಚುನಾವಣೆನೇ ಮುಗಿದೋಗ್ಬಿಡುತ್ತೆ ಅಂತ. ಅಕಸ್ಮಾತ್ ಈಗೇನಾದರೂ ಬಹಿರಂಗ ಪಡಿಸಿದ್ರೆ ಚುನಾವಣೆಗೆಲ್ಲಾದರೂ ಇದು ಎಫೆಕ್ಟ್ ಬೀಳುತ್ತಾ ಅನ್ನೋದು. ಸೊ ಈ ಎಲ್ಲ ಕಾರಣಗಳಿಂದ SBI ಎಲ್ಲೋ ಒಂದು ಕಡೆ BJP ಜೊತೆ ಸೇರಿಕೊಂಡು ಈ ರೀತಿ 3-4 ತಿಂಗಳು ಕಾಲಾವಕಾಶ ಕೇಳ್ತಿದ್ಯಾ ಅನ್ನೋದು ಹಲವರ ಆರೋಪ ಆಗಿದೆ. ಒಟ್ಟಿನಲ್ಲಿ ಇವೆಲ್ಲದರ ನಡುವೆ ಸುಪ್ರೀಂ ಕೋರ್ಟ್ ನೀಡಿದ ಚಾಟಿ ಏಟಿನ ಹೊಡೆತಕ್ಕೆ ನಾಳೆ SBI ಕಡ್ಡಾಯವಾಗಿ ಚುನಾವಣಾ ಬಾಂಡ್ಗಳ ಬಗ್ಗೆ ವಿವರವನ್ನು ನೀಡಲೇಬೇಕಾಗಿದೆ. ಇಲ್ಲದಿದ್ದರೆ ನ್ಯಾಯಾಂಗ ನಿಂದನೆಯಾಗಲಿದೆ. ಹೀಗಾಗಿ ನಾಳೆಯ ಬಗ್ಗೆ ಎಲ್ಲರಲ್ಲೂ ಕೂಡ ಕುತೂಹಲ ಹೆಚ್ಚಿದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು.